ಬನ್ನಿ ಶಾಸ್ತ್ರಿಗಳೇ. ಕೂತ್ಕೊಳ್ಳಿ. ನಮಸ್ಕಾರ ಶಾಸ್ತ್ರಿಗಳಿಗೆ. ನಮಸ್ತೆ. ಈಗ ಹೇಳಿ, ಏನ ಸಮಸ್ಯೆ ಅಂತ ಇದ್ರಲ್ಲ. ಏನು ಅಂತ ಹೇಳಿ ಶಾಸ್ತ್ರಿಗಳೇ, ನಮ್ಮ ಕಿರಿ ಸೊಸೆ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಮೊನ್ನೆ ಅವಳು ಅಕ್ಷಯ್ ಇರೋ ಫೋಟೋ ಆಲ್ಬಮ್ನ ಸುಟ್ಟು ಹಾಕಿದ್ಲು. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಕ್ಕೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ಲು. ನಿಮಗೆ ಗೊತ್ತಿದೆ ಅವಳಿಗೆ ದೇವರ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತ. ಆದರೆ ಇತ್ತೀಚೆಗೆ ಅವಳಿಗೆ ದೇವರ ಮೇಲೆ ಭಕ್ತಿ ಇಲ್ಲ, ಬರೀ ಭಯ ಇದೆ ಅಂತ ಅನ್ಸೋಕೆ ಶುರುವಾಗಿದೆ. ಯಾವಾಗಿಂದ ಈಗ ಆಗ್ತಿದೆ? ಅವಳು ಗರ್ಭಿಣಿ ಆದಾಗ್ಲಿಂದನು. ಅಷ್ಟೇ ಅಲ್ಲ ಶಾಸ್ತ್ರಿಗಳೇ, ವಿನಾಕಾರಣ ಎಲ್ಲರ ಮೇಲೂ ರೇಗ್ತಾಳೆ, ಸಿಡಿ ಸಿಡಿ ಅಂತಾಳೆ. ಶಾಸ್ತ್ರಿಗಳೇ, ಬೆಳಗ್ಗೆ ಅವಳ ತಂದೆ ತಾಯಿ ಬಂದಿದ್ರು. ಅವಳಿಗೆ ದೇವರ ಪ್ರಸಾದ ತಿನ್ಸಕ್ ಹೋದ್ರೆ ಬೇಡ ಅಂತ ಹೇಳಿ ಬಿಸಾಕ್ಬಿಟ್ಲು. ಏನು ದೇವರ ಪ್ರಸಾದ ಬಿಸಾಕ್ಬಿಟ್ಲ? ಹೌದು ಶಾಸ್ತ್ರಿಗಳೇ. ಸಮಸ್ಯೆ ಬಹಳ ಗಂಭೀರವಾಗಿದೆ. ನಾನು ನಿಮ್ಮ ಮನೆ ಆವರಣದಲ್ಲಿ ಕಾಲಿಡ್ತಿದ್ದಂಗೆ ನಕಾರಾತ್ಮಕ ಭಾವನೆ ನನ್ನ ಮನಸ್ಸಲ್ಲಿ ಮೂಡ್ತು. ಹೊರಗಡೆ ತುಳಸಿ ಗಿಡ ಬಾಡೋಗಿದೆ. ಮನೆ ಒಳಗೆ ಕಾಲಿಟ್ಟಿದ ತಕ್ಷಣ ಇಲ್ಲಿ ಏನೋ ಸರಿ ಇಲ್ಲ ಅನ್ನೋ ಭಾವನೆ ಇನ್ನೂ ಗಟ್ಟಿಯಾಯಿತು. ಏನು ಗುರುಗಳೇ, ಇದು ಆಪ್ತ ಮಿತ್ರ ಚಿತ್ರದಲ್ಲಿ ಅವಿನಾಶ್ ಅವರು ಮಾತಾಡೋ ಥರ ಮಾತಾಡ್ತಾ ಇದ್ದೀರಲ್ಲ, ಅದು ಏನು ಅಂತ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಿ. ಅಜಯ್ ಸ್ವಲ್ಪ ಸುಮ್ಮನಿರೋ. ಶಾಸ್ತ್ರಿಗಳೇ, ಈ ಸಮಸ್ಯೆ ಮೂಲ ಏನು, ಇದಕ್ಕೆ ಪರಿಹಾರ ಹೇಗೆ ಅಂತ ಕೇಳೋದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬರಬೇಕು ಅಂದ್ಕೊಂಡಿದ್ದು. ಸದ್ಯ ದೇವರೇ ನಿಮ್ಮನ್ನು ನಮ್ಮನೆ ಕಳಿಸ್ಕೊಟ್ಬಿಟ್ಟ. ಸಮಸ್ಯೆನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮನೆ ಒಂದ್ಸರಿ ನೋಡ್ಬೇಕು ನಾನು. ಅಯ್ಯೋ ನೋಡಿ ನೋಡಿ, ನಾಗವಲ್ಲಿ ಅವ್ರ ಮನೇನ ಅವಿನಾಶ್ ಅವ್ರು ನೋಡಿದ್ರಲ್ಲ, ಅದೇ ರೀತಿ ನೀವು ನಮ್ಮ ಮನೇನ ನೋಡಿ ಬನ್ನಿ. ಈಗ ಎಲ್ಲಿ ನಿಮ್ಮ ಸೊಸೆ? ಮೇಲ್ಗಡೆ ರೂಮ್ನಲ್ಲಿ ರೆಸ್ಟ್ ತಗೋತಾ ಇದ್ದಾಳೆ. ಈ ರುದ್ರಾಕ್ಷಿ ತಟಸ್ಥವಾಗಿದ್ರೆ ಈ ಮನೇಲಿ ಏನು ಸಮಸ್ಯೆ ಇಲ್ಲ ಅಂತ. ಈ ರುದ್ರಾಕ್ಷಿ ತಿರುಗಕ್ಕೆ ಶುರುವಾದ್ರೆ ಈ ಮನೇಲಿ ಏನೋ ಸಮಸ್ಯೆ ಇದೆ. ಏನೋ ಒಂದು ಸಮಸ್ಯೆ ಇದೆ. ದೇವ್ರ ಮನೆ ಹತ್ರ ಹೋಗೋಣ ಬನ್ನಿ.
ದಿನಗಳಲ್ಲಿ ಈ ಅಡಿಗೆ ಮನೆಗೆ ಜಾಸ್ತಿ ಬರೋರು ಯಾರು? ಅಡಿಗೆ ಸಾಮಾನ್ಯವಾಗಿ ಮಾಡೋದು ನಂದಿನಿ, ಹಾಗಾಗಿ ಅವಳೇ ಜಾಸ್ತಿ ಇಲ್ಲಿಗೆ ಬರೋದು. ಶಾಸ್ತ್ರಿಗಳೇ, ಯಾಕೆ ಗುರುಗಳೇ, ಏನಿ ಪ್ರಾಬ್ಲಮ್? ಯಾವ ತರದ ತರಂಗಗಳು ಮನೆಯಲ್ಲಿ ಇರಬಾರದು, ಆ ತರ ನಕಾರಾತ್ಮಕ ಶಕ್ತಿ ತುಂಬಿರುವಂತ ತರಂಗಗಳೇ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಅಂದ್ರೆ ಈ ಹಾರರ್ ಸಿನಿಮಾಗಳಲ್ಲಿ ದೆವ್ವಗಳು ಬಂದು ಮನೆಗೆ ಸೇರ್ಕೊಳ್ತವಲ್ಲ, ಹಾಗ ಅಜಯ್ ತಮಾಷೆ ಮಾಡಬೇಡ, ಇದು ಸೀರಿಯಸ್ ವಿಷಯ. ಅಪ್ಪ, ನಾನು ಸೀರಿಯಸ್ ಆಗಿ ಕೇಳಿದ್ದು. ಆಯ್ತಪ್ಪ, ಸುಮ್ಮನೆ ಇರು ಸ್ವಲ್ಪ, ಎಲ್ಲರೂ ನನ್ನ ಜೊತೆ ಬನ್ನಿ. ನಂದಿನಿದು ಗುರುಗಳೇ, ಪರಸ್ಪರ ಪರಸ್ಪರ ಘೋರ ಘೋರ ಧನುರೂಪ ಜಡಜಡ ಪ್ರಜಲ ಪ್ರಜಲ ಕಹಕ ರಮ ರಮ ಬಂದಯ ಬಂದಯ ಗಾದಯ ಗಾದಯ ಓಂ ಫಟ್. ಏನಮ್ಮಾ ಹೀಗೆ ಹೇಳ್ತಾ ಇದೀಯ ನಂದಿನಿ? ಇವ್ರು ಯಾರು ಅಂತ ಗೊತ್ತಿಲ್ವಾ ನಿಂಗೆ? ಇವರು ನಮ್ಮ ಮನೆ ಪುರೋಹಿತರು, ಶಂಕರ ಶಾಸ್ತ್ರಿಗಳು. ಬಾಮ್ಮ, ಬಂದು ಆಶೀರ್ವಾದ ತಗೋ. ಕಾಲಿಗೆ ಬೀಳ್ಬೇಕಾ? ನಾನ್ಯಾ ಕಣ್ಕೊಂಡವ್ರ ಕಾಲಿಗೆ ಬೀಳಿ. ಏನಿಂದ ಮರೆಯಲ್ಲಿ ಬಂದು ಬಚ್ಚಿಕೊಂಡು ಕೂತಿದ್ದೆ ಆರಾಮಾಗೆ? ಏನ್ರಪ್ಪ ನೀವು, ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ತಿದ್ದಾಳೆ, ಅವಳನ್ನ ಯಾವ ಗೋಳೋಯ್ಕೋತೀರಾ? ಬಿಟ್ಬಿಡ್ರಿ ಅವಳನ್ನ. ಏ ಮುತ್ಕಿ, ಏ ಮುತ್ಕಿ, ನಿಂದು ಅತಿ ಆಯ್ತು, ಸುಮ್ಮನೆ ಇದ್ರೆ ಸರಿ, ಕಳ್ಳೆ ತಾಕ್ಬಿಡ್ತೀನಿ. ನೀನೇನೆ ಮಕ ನೋಡ್ತಾ ಇರೋದು? ಬಾರೆ ಕೆಲಸ ಮಾಡು. ವಿನಾಯಕ, ಇವ್ರನ್ನ ಕಾಪಾಡಪ್ಪ, ಕಾಪಾಡು. ಏನು ಇಷ್ಟೊತ್ತು ಪಿಡ್ಸ್ ಬಂದಂಗೆ ಒದ್ದಾಡ್ತಾ ಇದೆ, ಹೆಂಗೋ ಸರಿಯೋದೆ? ಏನಾಯ್ತೋ ಗೊತ್ತಿಲ್ಲ ಕಣೋ, ಇವ್ರನ್ನ ಮುಟ್ಟಿದ ತಕ್ಷಣ ಕರೆಂಟ್ ಶಾಕ್ ಹೊಡಿತು, ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೆ.
ಆಮೇಲೆ ಅಕ್ಕ ನನ್ನ ಕೈಗೆ ಏನೋ ಸೋಕಿಸಿದ್ರು. ಹಂಗೆ ಸರಿ ಹೋಯ್ತು ಕಣ. ಏನು ಅಕ್ಕನ ಹೋಗಿ ಹೋಗಿ ಇವಳನ್ನ ಅಕ್ಕ ಅಂತೀಯಲ್ಲೋ? ಅಂದ್ರೆ ಏನು ತಪ್ಪು ಬಿಡು, ಇವ್ರು ನನ್ನ ಜೀವ ಉಳಿಸಿದಾರೆ ಕಣೋ. ಅಕ್ಕ ನನ್ನ ಪ್ರಾಣ ಉಳಿಸಿದ ದೇವತೆ ನೀವು ಅಕ್ಕ. ನಿಮ್ಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಬಿಡಿದೆ ಅಕ್ಕ. ನೀನು ಕ್ಷಮಿಸ್ಬಿಡಕ್ಕ, ನನ್ನ ಕಾಲು ಮುಗಿತೀನಕ್ಕ. ಅಣ್ಣ ನೀನು ನನಗಿಂತ ದೊಡ್ಡವರು, ನೀನು ನನ್ನ ಕಾಲಿಗೆ ಬೀಳಬಾರ್ದು. ಅಲ್ಲ ನೀನು ಇಲ್ಲಿ ಬಂದಾಗಿಂದ ಏನೇನೋ ಮಾಡ್ತಾ ಇದೀಯಾ. ಬಂಡೆ ಒಡಿಯೋದೇನು, ರಾಶಿ ರಾಶಿ ಹಾಕೋದೇನು? ಈಗ ನೋಡಿದ್ರೆ ಇವನಿಗೇನೋ ಸೋಕ್ಸಿ ಬದುಕಿಸಿದೀಯಾ. ಏನದು? ಇದೆಲ್ಲಿ ಸಿಕ್ತಿ ನಿನಗೆ? ಅಲ್ಲಿ ಕಲ್ಸಂದೆಲ್ಲಿ ಬಿದ್ದಿತ್ತು. ಇದು ಯಾವುದೋ ತುಂಬ ಶಕ್ತಿ ಇರೋ ವಿಗ್ರಹ ಇರ್ಬೋದು, ಅದಕ್ಕೆ ಇದು ಸೋಕ್ಸಿದಾಗೆ ಪಿನ್ನು ಬದ್ಕೊಂಡ್ಬಿಟ್ಟಿದ್ದಾನೆ. ಅಕ್ಕ ಬೆಳಿಗ್ಗೆಯಿಂದ ನಿಮಗೆ ಬಿಸಿಲು ತುಂಬಾ ಟಾರ್ಚಲ್ಲಿ ಕೊಟ್ಬಿಟ್ಟಿದ್ದೀನಿ, ಬಾಕ ಮನೆಗೆ ಹೋಗೋಣ. ಲೋ ಪಿನ್ನು, ಸಿಂಚನಾ ಮೇಡಮ್ ಕೇಳಿದ್ರೆ ಏನು ಹೇಳ್ತೀಯಾ? ಏನಾದರೂ ಒಂದು ಹೇಳ್ಕೊಂಡೆ, ನಾವು ಹೋಗಲ್ಲ. ಈ ಮನೆ ಸಮಸ್ಯೆ ಏನು ಅಂತ ಗೊತ್ತಾಗಿದೆ. ಈ ಮನೆಗೆ ಯಾವುದೋ ಒಂದು ದುಷ್ಟಶಕ್ತಿ ಬಂದು ಸೇರ್ಕೊಂಡಿದೆ. ಆ ದುಷ್ಟಶಕ್ತಿನೇ ನಿಮ್ಮ ಮನೇಲಿರೋ ತುಳಸಿ ಗಿಡನ ಒಣಗೋ ಹಾಕಿ ಮಾಡಿರೋದು. ಎಲ್ಲ ಕಡೆ ನಕಾರಾತ್ಮಕ ತರಂಗಗಳು ಓಡಾಡೋಗಿ ಮಾಡಿರೋದು. ಅದೇ ದುಷ್ಟಶಕ್ತಿ ನಿಮ್ಮ ಮನೇಲಿ ಯಾವ ಶುಭ ಕಾರ್ಯನೂ ನಡೆಯೋಕ್ಕೆ ಬಿಡ್ತಾ ಇಲ್ಲ. ಆ ದುಷ್ಟಶಕ್ತಿ ಬೇರೆ ಯಾರನ್ನೂ ಅಲ್ಲ, ನಿಮ್ಮ ಕಿರಿ ಸೊಸೆ ನಂದಿನಿನ ಆವರಿಸ್ಕೊಂಡಿದೆ. ನಿಮ್ಮ ಸೊಸೆ ರೂಮ್ಗೆ ಹೋದಾಗ ರುದ್ರಾಕ್ಷಿ ತುಂಬ ಜೋರಾಗ್ತಿರುತ್ತೆ. ಅವಳಿಗೆ ಆ ರುದ್ರಾಕ್ಷಿ ಹತ್ರ ಬರೋಕ್ಕೆ ಧೈರ್ಯನೇ ಇರಲಿಲ್ಲ. ಮೊದಲೆಲ್ಲ ನಿಮ್ಮ ಸೊಸೆ ನನ್ನ ಜೊತೆ ಸೌಜನ್ಯದಿಂದ ನಡ್ಕೊತಾ ಇದ್ಲು, ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊತಾ ಇದ್ಲು. ಈಗ ನನ್ನ ನೋಡಿ ಯಾರು ನೀವು ಅಂತ ಕೇಳ್ತಾಳೆ. ಶಾಸ್ತ್ರಿಗಳೇ, ನಿಮ್ಮ ಮಾತಿನ ಅರ್ಥ ಇಷ್ಟು ದಿನ ನಮ್ಮ ಮನೇಲಿ ನಡೆದಿದ್ದಕ್ಕೆಲ್ಲ ಆ ದುಷ್ಟಶಕ್ತಿನೇ ಕಾರಣ ಅಂತಾನ? ಹೌದು, ಎಲ್ಲದಕ್ಕೂ ಆ ದುಷ್ಟಶಕ್ತಿನೇ ಕಾರಣ. ಅಂದ್ರೆ ನಂದಿನಿನ ಆವರಿಸ್ಕೊಂಡಿರೋ ಆ ದುಷ್ಟಶಕ್ತಿನೇ ಆಲ್ಬಮ್ ಸುಟ್ಟಾಕಿದ್ದು, ಪ್ರಸಾದ ಬಿಸಾಕಿದ್ದು ಎಲ್ಲ ಮಾಡಿದ್ದು ಅಂತೀರಾ? ಹೌದು, ಇದನ್ನ ಹೀಗೆ ಬಿಟ್ರೆ ಮುಂದೆ ಇನ್ನೂ ಅಪಾಯ ಕಾದಿದೆ. ಮುಂದೆ ನಿಮ್ಮ ಮನೇಲಿ ಸಂಬಂಧಗಳು ಹಾಳಾಗೋದ್ರಲ್ಲಿದೆ. ಅಷ್ಟೇ ಅಲ್ಲ, ಸದ್ಯದಲ್ಲಿ ನಿಮ್ಮ ಮನೇಲಿ ಒಂದು ಸಂಬಂಧ ಬೇರೆ ಬೇರೆ ಆಗೋದ್ರಲ್ಲಿದೆ. ಬೇರೆ ಬೇರೆ ಆಗೋದ್ರಲ್ಲಿದೆ ಅಂದ್ರೆ? ಅಂದ್ರೆ ಶಾಶ್ವತವಾಗಿ ಕಿತ್ತೋಗೋದ್ರಲ್ಲಿದೆ ಅಂತ ಅರ್ಥ. ನಂದಿನಿ, ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿ ಸುಸ್ತಾಗಿದೆಯಾ? ತಗೋ ಜ್ಯೂಸ್ ಕೊಡಿ. ನನಗೆ ಸುಸ್ತಾಗಿಲ್ಲ ಮನೆಯಮ್ಮ, ನೀವು ಕೊಡಿರಿ. ಇದೇನಮ್ಮ ಇದು, ಅಷ್ಟಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಒಡೆದು ಪುಡಿ ಮಾಡಿದೀಯಾ, ಸುಸ್ತಾಗಿಲ್ಲ ಅಂತಿದೆಯಲ್ಲ. ನಂದಿನಿ, ಹೌದಲ್ಲಮ್ಮ, ನಿನ್ನ ಮುಖದಲ್ಲಿ ಸುಸ್ತೇ ಕಾಣಿಸ್ತಾ ಇಲ್ಲ, ಅದು ಹೇಗೆ? ಎಲ್ಲ ಈ ಸಿದ್ಧಿವಿನಾಯಕನ ಮಹಿಮೆ. ಅಲ್ಲಿ ಸಿಕ್ತಲ್ಲ, ಇದೇ ವಿನಾಯಕನ? ಕೊಡಿಲಿ ನೋಡೋಣ. ಹೌದು ನಂದಿನಿ, ಇದರಲ್ಲಿ ಏನೋ ಶಕ್ತಿ ಇದೆ. ಇದನ್ನು ಮುಟ್ಟಿದ ಹಾಗೆ ಮನಸ್ಸೆಲ್ಲ ಹಗುರ ಆಗೋಯ್ತು. ಇದು ನಂದೇ ವಿಗ್ರಹ ಮುನಿಯಮ್ಮ. ಏನಮ್ಮ ಹೇಳ್ತಿದೀಯಾ, ನಿನ್ನ ವಿಗ್ರಹ ಅಲ್ಲಿ ಯಾಕೆ ಬಿದ್ದಿತ್ತು? ಅದೊಂದು ದೊಡ್ಡ ಕತೆ ಮುನಿಯಮ್ಮ,
ನಾನು ಚಿಕ್ಕವಳಿದ್ದಾಗ ಒಂದ್ಸರ್ತಿ ತುಂಬಾನೇ ಹುಷಾರು ತಪ್ಪಿದ್ದೆ. ಯಾವ ಡಾಕ್ಟ್ರಿಗೂ ತೋರಿಸಿದ್ರು ವಾಸಿ ಆಗ್ತಿರ್ಲಿಲ್ಲ. ಆವಾಗ ನಮ್ಮ ತಾತ ಈ ವಿಗ್ರಹಕ್ಕೆ ಪೂಜೆ ಮಾಡಿ ಅವ್ರ ಶಕ್ತಿನೆಲ್ಲ ಇದಕ್ಕೆ ದಾರಿ ಹರಿದು ನನಗೆ ಕೊಟ್ಟರು. ಅವತ್ತಿಂದ ಈ ವಿಗ್ರಹಕ್ಕೆ ಪೂಜೆ ಮಾಡೋ ದಿನ ಒಂದು ದಿವಸನೂ ತಪ್ಪಿಸಿರಲಿಲ್ಲ. ನನಗೇನೇ ಆದರೂ ಈ ಸಿದ್ಧಿ ವಿನಾಯಕನ ನೆನೆಸ್ಕೊಂಡು ನಾನು ಅವನ ಹತ್ರ ಹೇಳ್ಕೊಂಡ್ರೆ ಸಾಕು, ಒಂದೇ ಕ್ಷಣದಲ್ಲಿ ಎಲ್ಲ ಸರಿ ಹೋಗೋದು. ಆದರೆ ನನ್ನ ಬುದ್ಧಿಗೆ ಏನು ಮಂಕ್ ಕವ್ದಿತ್ತೋ ಏನೋ, ಏನು ಗ್ರಾಚಾರೋನು, ನಾನು ನನ್ನ ಕೈಯಾರೆ ಈ ವಿಗ್ರಹನ ತಗೊಂಡೋಗಿ ಆ ಕಲ್ ಕ್ವಾರಿನಲ್ಲಿ ಬಿಸಾಕ್ಬಿಟ್ಟೆ. ಆದರೆ ಯಾವತ್ತು ಈ ವಿಗ್ರಹನ ಬೀದಿಗೆ ಬಿಸಾಕದ್ನೋ ಅವತ್ತೇ ನನ್ನ ಬದುಕು ಬೀದಿಗೆ ಬಿದ್ದೋಯ್ತು. ಅದಾದ್ಮೇಲೆ ನನಗೆ ಕಷ್ಟದ ದಿನಗಳು ಶುರು ಆಗಿದ್ದು. ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಏನೇನೋ ಆಟ ಆಡ್ಬಿಡ್ತು. ಇವಾಗ್ಲೂ ನಾನು ಇಲ್ಲಿರೋದಕ್ಕೆ ಕಾರಣನೇ ಆ ದುಷ್ಟಶಕ್ತಿ. ನಾನು ವಿಗ್ರಹನ ಬಿಸಾಕಿದ ತಪ್ಪೇನೆ ಇರಬೇಕು ನನಗೆ ಈ ಶಿಕ್ಷೆ. ನಾನು ಎಷ್ಟೇ ಕರೆದ್ರು ನನ್ನ ವಿನಾಯಕ ನನ್ನನ್ನು ಕಾಪಾಡಕ್ಕೆ ಬರ್ತಾ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಹಂಗೆ ಯಾಕಮ್ಮ ಅನ್ಕೋತೀಯ? ದೇವ್ರು ಯಾವತ್ತೂ ತನ್ನ ಭಕ್ತರ ಮೇಲೆ ಕೋಪಿಸ್ಕೊಳ್ಳಲ್ಲ. ಹಂಗೊಂದು ವೇಳೆ ಕೋಪಿಸ್ಕೊಂಡಿದ್ದೆ ಆದರೆ ಈ ವಿಗ್ರಹ ನಿನ್ನ ಕೈಗೆ ಸಿಗ್ತಾ ಇರಲಿಲ್ಲ. ನಿಜ ಮುನಿಯಮ್ಮ, ಯಾರು ಇಲ್ಲದೆ ಇರೋರಿಗೆ ದೇವ್ರಿರ್ತಾನೆ ಅಂತ ತಾತ ಯಾವಾಗಲೂ ಹೇಳ್ತಿರ್ತಾರೆ. ಸರಿಯಾಗಿ ಯೋಚನೆ ಮಾಡಿದ್ರೆ ನಾನು ಇನ್ನೂ ಸಾಯ್ದೆ ಬದುಕಿದ್ದೀನಿ ಅಂದರೆ ಅದಕ್ಕೆ ಈ ಸಿದ್ಧಿ ವಿನಾಯಕನೇ ಕಾರಣ. ಇನ್ಮೇಲೆ ನಾನು ಯಾವತ್ತೂ ಒಂಟಿ ಅಂತ ಅನ್ಕೊಳ್ಳಲ್ಲ ಮುನಿಯಮ್ಮ. ಈ ವಿಗ್ರಹ ನನಗೆ ನನ್ನ ಅಪ್ಪ ಅಮ್ಮನಕ್ಕಿಂತ ಹೆಚ್ಚು. ಇದು ಸಿಕ್ಕಿದೆ ಅಂದರೆ ನನಗೆ ಎಲ್ಲರೂ ಸಿಗ್ತಾರೆ. ಈ ವಿಗ್ರಹ ಸಾಮಾನ್ಯದಲ್ಲಮ್ಮ, ಇದನ್ನ ರೌಡಿಗೆ ಮುಟ್ಟಿಸ್ತಿದ್ದ ಹಾಗೆ ಅವನು ಸರಿ ಹೋಗ್ಬಿಟ್ಟ. ಸರಿ ಹೋಗೋದಿರಲಿ, ನಿನ್ನ ಅಕ್ಕ ಅಕ್ಕ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ಟ. ಆ ರೌಡಿಗಳು ನಿನಗೆಷ್ಟು ಕಷ್ಟ ಕೊಟ್ಟರು, ಎಷ್ಟು ಕಷ್ಟದ ಕೆಲಸ ಮಾಡಿಸಿದ್ರು, ಕೊನೆಗೆ ಆ ರೌಡಿನೇ ನೆಲದಲ್ಲಿ ಬಿದ್ದು ಒದ್ದಾಡೋಗಾಯಿತು. ಅದಕ್ಕೂ ಈ ವಿಗ್ರಹನೇ ಕಾರಣ ಅಂತ ಅನಿಸ್ತಿದೆಯಮ್ಮ. ಇದೆಲ್ಲ ಸಿದ್ಧಿವಿನಾಯಕನ ಪವಾಡನೇ ಅನಿಸುತ್ತೆ ಮುನಿಯಮ್ಮ. ಇವನ್ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗತ್ತೆ. ಒಂಟಿಯಾಗಿದ್ದ ನನಗೆ ಈ ವಿಗ್ರಹ ಸಿಕ್ತಿದ್ದಾಗೆ ಮೈಯಲ್ಲಿ ಆಯಾಸ ಎಲ್ಲ ಹೋಗಿ ಏನೋ ಒಂಥರ ವಿಶೇಷವಾದ ಶಕ್ತಿ ಬಂದಾಗಾಯಿತು. ಧೈರ್ಯ ಬಂತು, ಸಂತೋಷ ಆಯಿತು. ಎಲ್ಲ ಈ ವಿಗ್ರಹದ ಪವಾಡನೇ. ಹಾಗಾದ್ರೆ ಇದಕ್ಕೇನು ಪರಿಹಾರನೇ ಇಲ್ವಾ ಶಾಸ್ತ್ರಿಗಳೇ? ನಮ್ಮನ್ನು ಯಾರು ಕಾಪಾಡ್ತಾರೆ? ಕಾಡೋ ದುಷ್ಟಶಕ್ತಿಗಳು ಸಾವಿರ ಇರ್ಬೋದು, ತಾಯೋ ದೇವರು ಒಬ್ಬ ಇದ್ರೆ ಸಾಕು. ಬೆಟ್ಟದಂಥ ಕಷ್ಟಗಳು ಬಂದರೂ ಬೆಣ್ಣೆ ಅಂತ ಕರ್ಗೋಗುತ್ತೆ, ನಂಬಿಕೆ ಇರಬೇಕು. ಶಾಸ್ತ್ರಿಗಳೇ, ನಿಮ್ಮ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅದೇನು ಮಾಡಬೇಕು ಅಂತ ಅಪ್ಪಣೆ ಮಾಡಿ. ಮೊದಲು ಮನೆಯಲ್ಲಿರೋ ದುಷ್ಟಶಕ್ತಿ ಹೊರಗಡೆ ಹೋಗೋ ಮಾಡೋಕ್ಕೆ ಒಂದು ಚಂಡಿಕಾಯಾಗ ಮಾಡಬೇಕು. ಅದಾದಮೇಲೆ ಮನೆಯ ಒಳಗೆ ಯಾವ ದುಷ್ಟಶಕ್ತಿಗಳು ಬರದೇ ಇರೋ ಹಾಗೆ ಮಾಡೋಕ್ಕೆ ಒಂದು ದಿಗ್ಬಂಧನ ಪೂಜೆ ಮಾಡಬೇಕು. ಶಾಸ್ತ್ರಿಗಳು, ಇದು ಯಾವಾಗ ಮಾಡಬೇಕಾಗುತ್ತೆ? ಎಷ್ಟು ಬೇಗ ಮಾಡ್ತಿರೋ ಅಷ್ಟು ಒಳ್ಳೆಯದು. ಶಾಸ್ತ್ರಿಗಳೇ, ನಾಳೆನೇ ಮಾಡಿಸ್ಬೋದಾ?